ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಲ್ಗತ್ಪುರ ಹೊಸಳ್ಳಿ ಗ್ರಾಮ ಸರ್ವೆ ನಂಬರ್ ಒಂದು ಬಾರ್ ಒಂದು ಶ್ರೀರಾಮ್ ಮತ್ತು ಅನುಮಯ್ಯನವರ ಕುಟುಂಬಸ್ಥರು ಹಾಗೂ ಮಕ್ಕಳು ಸುಮಾರು ನೂರಾರು ವರ್ಷಗಳಿಂದ ವಾಸಿಸುತ್ತಿದ್ದ ಶ್ರೀನಿವಾಸಯ್ಯನವರು ನಮಗೆ ಜಮೀನು ಸೇರಬೇಕಾಗಿದೆ ಎಂದು ದೌರ್ಜನ್ಯ ಎಸಗಿ ತಿಮ್ಮಯ್ಯನವರ ಮನೆಯನ್ನು ಕೋರ್ಟ್ ಅನುಮತಿ ಇಲ್ಲದೆ ಧ್ವಂಸಗೊಳಿಸಿದ್ದಾರೆ ಈ ಕೃತ್ಯವನ್ನು ಖಂಡಿಸಿ ದಲಿತರಿಗೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಾದ ಜಯ್ಯಮ್ಮನವರು ಹಾಗೂ ಮುನಿಲಕ್ಷ್ಮೀರವರು ಅನ್ಯಾಯಕ್ಕೆ ಒಳಗಾದ ಕುಟುಂಬಸ್ಥರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಸ್ಥಳೀಯರು ಮನೆ ಧ್ವಂಸಗೊಳಿಸಿರುವ ಕೃತ್ಯವನ್ನು ಖಂಡಿಸಿದ್ದಾರೆ ಸರ್ ಇದು ಹೊಸಳ್ಳಿ ಗ್ರಾಮ ತಲಗಟ್ಪುರ ಪೋಸ್ಟು ಇಲ್ಲಿ ಅನ್ಮಯ್ಯ ಮತ್ತು ಶ್ರೀರಾಮನವರು ನೂರಾರು ವರ್ಷದಿಂದ ಅವ್ರ ಅಜ್ಜಿ ತಾತ ಕೂಡ ಇಲ್ಲೇ ಉಳ್ಕೊಂಡು ಬಂದವರು ಅವರು ಸುಮಾರು ವರ್ಷಗಳಿಂದ ಇಲ್ಲಿ ಕರೆಂಟ್ ಬಿಲ್ ಕಟ್ಕೊಂಡು ಸ್ವಂತ ಮನೆಯಲ್ಲಿ ಇದ್ಕೊಂಡಿದ್ರು ಯಾವುದೋ ಒಂದು ವಿಚಾರದಿಂದಾಗಿ ಬೇರೆ ಯಾವುದೋ ಒಂದು ಓ ಎಸ್ ನಂಬರ್ ತೊಗೊಂಡು ಡೆಮೊಲೇಷನ್ ಆರ್ಡರ್ ತೊಗೊಂಡು ಆ ಇದನ್ನು ತಿರುಚಿ ಈ ಮನೇನ ಡೆಮೊಲೇಷನ್ ಮಾಡಿದ್ದಾರೆ ಈಗ ಎಲ್ಲರೂ ಮಕ್ಕಳು ಮರಿನೆಲ್ಲ ಬೀದಿಗೆ ಹಾಕಿ ಎಲ್ಲ ಮಕ್ಳುಗಳೂ ರೋಡಲ್ಲಿ ಬಿದ್ದಿದ್ದಾರೆ ಏಕಾಏಕಿ ಬಂದು ಸಾಮಾನು ಕೂಡ ತಗೊಳ್ಳೋಕೆ ಆ ಮಕ್ಕಳು ಓದೋ ಮಕ್ಕಳದ್ದು ಬುಕ್ಸು ಕೂಡ ತಗೊಳ್ಳೋಕೆ ಬಿಡ್ದಂಗೆ ಅವ್ರನ್ನ ಎಲ್ಲರನ್ನೂ ಆಚೆ ತೆಳ್ಳಿ ಪೊಲೀಸ್ ಅವ್ರ ಕೈಲಿ ದರ್ಪದಿಂದ ಆಚೆ ತೆಳಿಸಿ ಆ ಮನೆಯನ್ನ ಒಡೆದಾಕಿದ್ದಾರೆ ಇವಾಗ ಅವರಿಗೆ ಇರೋದಕ್ಕೆ ಎಲ್ಲೂ ಮನೆಯೂ ಇಲ್ಲ ಏನಿಲ್ಲ ನೋಡಿ ಇಲ್ಲ ರೋಡಲ್ಲೇ ಮಲ್ಕೊಂಡಿದ್ದಾರೆ ಇದಕ್ಕೆ ನ್ಯಾಯ ಸಿಗಬೇಕು ಸರ್ ನ್ಯಾಯ ಸಿಗೋವರೆಗೂ ನಾವು ಬಿಡೋಲ್ಲ ಹೋರಾಟ ಮಾಡ್ತಾ ಇರ್ತೀವಿ ಬಿಸ್ಲಲ್ಲಿ ಬಾಣತಿ ಇದ್ದಾಳೆ ಮದುವೆ ಮನೆ ಮದುವೆ ಮನೆ ಹೊಂದಿದೆ ಎಲ್ಲರನ್ನೂ ಒಬ್ರು ಎಳಕ ರೋಡ್ ಎಳಕ ಬಂದು ಎಲ್ಲಾರನ್ನೂ ಬಿಸಾಕಿದ್ದಾರೆ ಮಗು ನೋಡಿ ಚಿಕ್ಕ ಮಗು ಇದೆ ಆಮೇಲೆ ಒಂದು ಹಂಗಲ ಹುಡುಗಿ ಇದೆ ಹ್ಯಾಂಡಿಕ್ಯಾಪ್ ಹುಡುಗಿ ಇದೆ ಎಲ್ಲಾರನ್ನೂ ತೆಗೆದು ಎಲ್ಲಾರನ್ನೂ ಆಚೆಗೆ ಎಳ್ದು ಏನು ಇಲ್ಲ ಸರ್ ಒಂದು ನೋಟಿಸ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಈ ತರ ಈ ಎಲ್ಲಾನು ತಂದು ಈಚೆ ಕಡೆ ಹಾಕಿದ್ದಾರೆ ಅಂದ್ರೆ ಬಡವರೆಲ್ಲ ಎಲ್ಲಿ ಹೋಗ್ತಾರೆ ಎಲ್ಲಾ ಫಿಲಮ್ ಎಲ್ಲ ನೋಡ್ತಾ ಇದ್ದೀವಿ ರಿಯಲ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಸರ್ ಹೌದು ಸರ್ ನಮ್ಮ ವಕೀಲ್ ಏನ್ ಹೇಳ್ತಾರೆ ಕೋರ್ಟ್ ಅಲ್ಲಿ ಯಾವ್ದೇ ತರ ಅವ್ರಿಗೆ ಮಾಹಿತಿ ಬಂದಿಲ್ಲ ಇನ್ನ ಟೈ ಇದು ಕೇಸ್ ನಡೀತಾ ಇದೆ ಏಳನೇ ತಾರೀಕು ಮೊನ್ನೆ ಆಗಿದೆ ಮೊನ್ನೆ ಹದಿಮೂರನೇ ತಾರೀಕು ಡೇಟ್ ಹೋಗಿದೆ ಕೋರ್ಟ್ ಇಂದ ಏನು ಅದ್ರಲ್ಲಿ ಹತ್ತರ ಕೇಸ್ ನಡೀತಾ ಇದೆ ಸರ್ ಅದ್ರಲ್ಲಿ ಏನಿಲ್ಲ ಇವ್ರು ಏಕಾಂಗಿ ಬಂದು ಟೇಸನ್ ಎಲ್ಲ ಮಾತಾಡ್ಕೊಂಡು ಎಲ್ಲಾ ಕಡೆ ಪೊಲೀಸ್ ನವರೆಲ್ಲ ಲೇಡೀಸ್ ಗಳನ್ನೆಲ್ಲ ಜಾಡ್ಸ್ ತಡಿದಾರೆ ಲೇಡಿ ಪೊಲೀಸ್ ನಿಜವಾದ ಸರ್ ನಾವೊಂದು ಸರಿ ಇಲ್ಲ ನಾವು ಏನೇ ಆದ್ರೂ ಬಿಡಲ್ಲ ನಾವೊಂದು ನಮ್ ಬಡವ್ರಿಗೋಸ್ಕರ ನಾವಿರೋದು ಅವ್ರಿಗೆ ನ್ಯಾಯ ಸಿಕ್ಕಾಗಂತ ಅದೇನೇ ನಾವ್ ಬಿಡಾಕಿಲ್ಲ ಹಗ್ಲೂರ್ ಹತ್ರ ಕೂತಿರ್ತೀವಿ ಡಿ ಸಿ ಆಗೋದು ಎ ಸಿ ಆಗ್ಬೋದು ನಮ್ಮ ಬಡೂರ್ಗೆ ಒಂದು ದಾರಿ ಆಗ್ಬೇಕು ಈ ತರ ದೌರ್ಜನ್ಯ ತಲಗಟ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಸರ್ ಸರ್ ಅವರೇ ಹೌದು ವ್ಯಾಪ್ತಿ ಒಂದ್ ಅಂಗಲಿ ಹುಡುಗಿ ಆ ಹುಡ್ಗಿನೂ ಬಿಟ್ಟಿಲ್ಲ ಸರ್ ಎಳಕ ಬಂದ್ ಬಿಟ್ಟಿದ್ದಾರೆ ಬಾಣತಿ ಮಗು ಕರ್ಕೊಂಡು ನೋಡಿ ಸರ್ ಸಾಮಾನ್ಯ ಎಲ್ಲ ಹೇಗ್ ಬಿದ್ದಿದೆ ಅವ್ರ ಮನೆಯಲ್ಲ ಅವ್ರ ಅಕ್ಕ ತಂಗಿದ್ರೆಲ್ಲ ಆದ್ರೆ ಪೊಲೀಸ್ ಸುಮ್ನೆ ಇರ್ತಾರ ಅವ್ರುಗಳು ಈ ತರ ಮಾಡೋದ್ ಸರಿನಾ ಯಾವ ರೀತಿ ನ್ಯಾಯ ಯಾವ ಕಾನೂನು ಹೇಳಿದೆ ಏಕಾಏಕಿ ಬಂದಿ ನೀವು ಹೊಡೆದಾಕಿ ನೋಡಿ

ಸರ್ ನಾವು ಸು ನಾನು ಹುಟ್ಟಿದಾಗಿಂದ ನನಗೆ ಐವತ್ತಾರು ವರ್ಷ ಇವಾಗ ಐವತ್ತಾರು ವರ್ಷ ಅದಕ್ಕೆ ಮುಂಚೆ ನಮ್ಮ ತಾತನ ಕಾಲ ನಮ್ಮ ಅಪ್ಪನ ಕಾಲದಲ್ಲಿ ನಾವು ಇಲ್ಲೇ ಇದ್ದೀವಿ ನಾವು ಜಮೀನು ಹನ್ನೆರಡು ಎಕರೆ ಹದಿಮೂರು ಎಕರೆ ಜಮೀನು ಮಾಡ್ಕೊಂಡಿದ್ದೀವಿ ಏನೋ ಜಮೀನು ಕೆಲಸ ಕೂಲಿ ಕೆಲಸ ಮಾಡ್ಕೊಂಡಿದ್ದಕ್ಕೆ ನನ್ನಿಂದ ಒಂದು ಹೆಸರು ಇರಲಿ ಅಂದ್ಬಿಟ್ಟು ತಿಮ್ಮಯ್ಯರು ನಮ್ಮ ತಾಯಿಗೆ ದಾನವಾಗಿ ಪತ್ರ ಕೊಟ್ಟಿದ್ದಾರೆ ಇವರು ದಾನ ಪತ್ರ ಸುಳ್ಳು ಪತ್ರ ಇದು ಅಂದ್ಬಿಟ್ಟು ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಪೊಲೀಸ್ನವ್ರು ತಗೋದೇ ಈ ಸ ಕಂಪ್ಲೇಂಟ್ ಇದು ಸೈನ್ ಮಾಡೆಯಾ ಸೈನ್ ಮಾಡಿ ಒದ್ದು ಒಳಗೆ ಹಾಕಿ ಸೈನ್ ಮಾಡಿಸ್ರು ಹೋಗಿ ಉಳಿಸ್ರು ಅಂತಾರೆ ನಿನ್ನೆ ಕೂಡ ಬಂದು ಯಾರೂ ಏನು ಮಾಡಿಲ್ಲ ಭಾಗದ ಡಾಕ್ಯುಮೆಂಟ್ ಕೇಳಿದ್ರು ಡಾಕ್ಯುಮೆಂಟ್ ತಗೊಳ್ತಕ್ಕೆ ಒಳಗಡೆ ಪೊಲೀಸ್ ನುಗ್ಗಿಬಿಟ್ಟು ನನ್ನ ಒಳಗಡೆ ಒಂದು ಫೋಟೋ ಹೊಡ್ಕೊಂಡು ಈಚೆಗೆ ಹಾಕೊಟ್ರು ಸಾಮಾನು ಅಂದ್ರೆ ನಾನು ಮುಟ್ಟಲ್ಲ ನಾನೇನು ಸಾಮಾನು ಮುಟ್ಟಲ್ಲ ಅಂತ ನಾನು ಇದ್ ಮಾಡ್ದೆ ಮದ್ವೆ ದುಡ್ಡೆಲ್ಲ ಇದೆ ಮದ್ವೆ ಮಾಡೋದು ಅಮೌಂಟ್ ಒಡವೆ ಇದೆ ಒಡವೆ ಇದೆ ಆಮೇಲೆ ಆ ಮಗು ಎಜುಕೇಶನ್ ಹುಡುಗಿ ಇವಾಗ ಎಕ್ಸಾಮ್ ಇದೆ ಅವಳಿಗೆ ಇವಳನ್ನ ಓದ್ಕೊಳಕ್ ಬಿಟ್ಟಿಲ್ಲ ಬುಕ್ ಸುದ ತಗದಿ ಪ್ರತಿ ಒಂದು ತಗೊಳಕ್ ಬಿಟ್ಟಿಲ್ಲ ಜಾಸ್ತಿ ಜಾಸ್ತಿ ತಳ್ಳಿದ್ದಾರೆ ಇವ್ರ ಮನೆ ಮಕ್ಳಿಗೆ ಎಜುಕೇಶನ್ ಇವ್ರ ಮನೇಲಿ ಒಂದ್ ಮಗು ಬಾಣ್ತಿ ಒಂದ್ ಹಂಗಲ್ ಇಕ್ಕದ ಹುಡುಗಿ ಇದ್ರೆ ಇವು ಇವ್ರ ಮಾಡ್ತಾರಾ ಸರ್ ಸರ್ ನಮ್ಮ ಅಮ್ಮನೂ ಅಷ್ಟೇ ನಮ್ಮ ಅಜ್ಜಿನೂ ಅಷ್ಟೇ ಬ್ಯಾಗ್ ಬುಕ್ ಎತ್ಕೋತೀವಿ ಅಂದ್ರೂ ಬಿಟ್ಟಿಲ್ಲ ಸರ್ ನೆಕ್ಸ್ಟ್ ತಿಂಗಳು ಎಕ್ಸಾಮ್ ಇದೆ ಸರ್ ಬುಕ್ ಎಲ್ಲಾ ಹರ್ದೋಗಿದೆ ನಾನೇನು ಸರ್ ಓದ್ಬೇಕು ನೆಕ್ಸ್ಟ್ ತಿಂಗಳು ಎಕ್ಸಾಮ್ ಇದೆ ಸರ್ ನಾನು ಸರ್ ಮಾಡ್ಬೇಕು ನೀವು ಹೇಳಿ ಒಂದ್ ವರ್ಷದ ವರ್ಷದ ಭವಿಷ್ಯ ಚಿಕ್ಕ ನರ್ಸರಿಯಿಂದ ಯು ಕೆ ಇಂದ ಓದಿರೋ ಹುಡುಗಿ ಇವಾಗ ಅವಳು ಏನ್ ಮಾಡ್ಬೇಕು ಸರ್ ಏನ್ ಮಾಡ್ಬೇಕು ಎಕ್ಸಾಮ್ ಇದೆಯಲ್ಲ ಏನ್ ಹುಡುಗಿ ಭವಿಷ್ಯ ಏನಾಗ್ಬೇಕು ಮುಂದಕ್ಕೆ ಹೆಂಗ ಎಕ್ಸಾಮ್ ಬರೀತದೆ ಪೊಲೀಸ್ ಎದುರ್ಸೋದು ನೀವ್ ಒಬ್ಬರ ಹತ್ರನು ಹೋಗಿ ನಿಮ್ ಊರಲ್ಲಿ ಯಾರಿಗೆ ಈ ತರ ನಮ್ಗೆ ಆಗೈತೆ ಅಂತ ಹೇಳ್ಬೇಡ್ರಿ ನಾನ್ ಕರ್ಕೊಂಡೋಗಿ ತೀರ್ಮಾನ ಮಾಡಿಸ್ತೀನಿ ನೀವು ಈ ತರ ಮಾಡ್ಬೇಡ್ರಿ ಅಂತ ನಮ್ಗೆ ಹೇಳೋದು ಹೋಗ್ರ ಮಾಚಿಕೆ ಅಂತ ಹೆಂಗ್ ಬೇಕಂಗ್ ಮಾತಾಡೋದು ಸರ್